ರಾಜ್ಯದಲ್ಲಿ ಪ್ರವಾಸಿ ಸ್ಥಾನಗಳ ಹೆಚ್ಚಳ, ರಾಜ್ಯಕ್ಕೆ ಮಳೆಯ ಸೌಂದರ್ಯ, ಮಳೆಯ ಗುರುತು ಏನು? ಈ ಬಾರಿ ರಾಜ್ಯಕ್ಕೆ ಭಾರಿ ಮಳೆ ಆಗ್ತಾ ಇದೆ. ಕಾರಣ, ರಾಜ್ಯದಲ್ಲಿ ಅನೇಕ ಪ್ರವಾಸಿ ಸ್ಥಾನಗಳು ಉದ್ಭವವಾಗ್ತವೆ. ಅಂದರೆ ಪ್ರವಾಸಿ ಸ್ಥಾನಗಳಿರುತ್ತೆ, ಬಟ್ ಆದರೂ ಕೂಡ ಮಳೆ ಆದ ತಕ್ಷಣ ಅವುಗಳ ಸೌಂದರ್ಯ ದುಪ್ಪಟ್ಟಾಗುತ್ತೆ. ಕಾರಣ, ರಾಜ್ಯ ಅಂದರೆ ಕರ್ನಾಟಕ ನೈಸರ್ಗಿಕ ಸೊಬಗಿನಲ್ಲಿ ಮೇರು ಪರ್ವತ. ಕಾರಣ, ದೇಶದ ವಿವಿಧೆಡೆ ಜನರು ಇಲ್ಲಿ ಬಂದು ಪ್ರವಾಸಿ ಸ್ಥಾನದ ಒಂದು ಸೌಂದರ್ಯವನ್ನು, ಅದು ಕೂಡ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸ್ತಾರೆ. ಇವತ್ತು ಕೂಡ ಒಂದು ಪ್ರವಾಸಿ ಸ್ಥಾನದ ಕುರಿತು ಹೇಳ್ತಾ ಇದ್ದೀವಿ. ಅದು ಯಾವುದು, ಎಲ್ಲಿದೆ, ಏನದು ಸುದ್ದಿ, ನೋಡ್ಕೊಂಬರೋಣ, ಬನ್ನಿ. ಚಾರ್ಮಾಡಿ ಘಾಟ್ನಲ್ಲಿ ಜಲಪಾತಗಳ ನರ್ತನ, ವಾಹನ ಸವಾರರಿಗೆ ಸೋಜಿಗದ ಕ್ಷಣ. ಹೌದು, ಮಳೆಗಾಲ ಶುರುವಾಯಿತು ಅಂದರೆ ಚಾರ್ಮಾಡಿಯ ವೈಭವ ವರ್ಣಿಸಲು ಸಾಧ್ಯ. ಹಸಿರ ಬೆಟ್ಟಗಳ ನಡುವೆ ಮೂಗುತಿಯಂತೆ ಇರುವ ಹಾಲ್ನೊರೆಯ ಜಲಪಾತಗಳದ್ದೇ ಝೇಂಕಾರ. ಹೆಸರಿಲ್ಲದ ಈ ಜಲಪಾತಗಳ ನಡುವೆ ಖುಷಿಯೇ ಬೇರೆ. ರಸ್ತೆಯುದ್ದಕ್ಕೂ ಕಾಣಸಿಗುವ ಈ ಫಾಲ್ಸ್ಗಳು ಬೇರೆ ಆಕರ್ಷಣೀಯ ಅನುಭವವನ್ನು ಕೊಡುತ್ತೆ. ಮೊದಲೇ ಚಾರ್ಮಾಡಿಯಲ್ಲಿ ಹಾವು ಏಣಿಯಂತೆ ಆಟ ಆಡುವ ಮಂಜಿನ ನಡುವೆ ಈಗ ಜಲಪಾತಗಳು ಮಾತ್ರ ಬೇರೊಂದು ಲೋಕವನ್ನೇ ಸೃಷ್ಟಿ ಮಾಡ್ತಾ ಇವೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆ ಹಾರ ಬಳಿಯ ಚಾರ್ಮಾಡಿ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಪಶ್ಚಿಮ ಘಟ್ಟದ ಚಾರ್ಮಾಡಿ ಘಾಟಿಯಲ್ಲಂತೂ ನಿಸರ್ಗ ಮಾತೆಯ ನೈಜ ಸೊಬಗು ಅನಾವರಣಗೊಂಡಿದೆ. ಚಾರ್ಮಾಡಿ ಘಾಟ್ನ ರಸ್ತೆಯುದ್ದಕ್ಕೂ ಧುಮ್ಮಿಕ್ಕಿ ಹರಿಯುತ್ತಿರುವ ಜಲಪಾತಗಳು ಹೊಸದೊಂದು ಲೋಕವನ್ನೇ ಸೃಷ್ಟಿಸಿವೆ. ಇಳೆಗೆ ಹಸಿರು ಹೊದಿಕೆಯಾದರೆ ಅದರ ನಡುವೆ ಸೀಳಿಕೊಂಡು ಬರುವ ಜಲಧಾರೆಯುದ್ದು ಏನಂತೀರ ನೀವು, ಒಂದು ನೋಡೋದೇ ವೈಭವ. ಹೀಗೆ ಇಡೀ ಪ್ರಕೃತಿಯ ನಡುವೆ ಅದ್ಭುತ ದೃಶ್ಯ ಒಂದು ಮೂಡಿ ಬಂದಂತಾಗಿದೆ. ಜೋರಾದ ಶಬ್ದದೊಂದಿಗೆ ರಸ್ತೆ ಮುನ್ನುಗ್ಗುವ ರೀತಿಯಲ್ಲಿ ಹರಿದು ಬರುವ ಜಲಪಾತಗಳ ನೋಡಿದರನ್ನು ಏನಂತೀರ ನೀವು, ಒಂದು ಸೌಂದರ್ಯ. ಜನರಂತೂ ಚಾರ್ಮಾಡಿ ಮಳೆಗಾಲದ ಸೌಂದರ್ಯ ನೋಡುವುದಕ್ಕಾಗಿಯೇ ಈ ಸಮಯದಲ್ಲಿ ಪಯಣವನ್ನು ಬೆಳೆಸ್ತಾರೆ ಈ ಕಡೆಗೆ. ಯಾವ ರೀತಿ ಚಾರ್ಮಾಡಿ ಘಾಟ್ನಲ್ಲಿ ಜನರು ಧಾವಿಸಿ ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ ಸೌಂದರ್ಯ. ಅವಕ್ಕೇನೋ ಹೆಸರಿಲ್ವಂತೆ ಆ ಜಲಪಾತಗಳಿಗೆ, ಬಟ್ ಆದರೂ ಕೂಡ ಹೆಸರಿಲ್ಲದ ಜಲಪಾತಗಳನ್ನು ನೋಡೋಕ್ಕೆ ಜನ ಧಾವಿಸಿ ಬರ್ತಾ ಇದ್ದಾರೆ. ಹಾಲ್ನೊರೆಯಂತೆ ಹರಿದು ಬರುತ್ತಂತೆ. ನೀವು ಕೂಡ ಈ ಬಾರಿ ಅಲ್ಲಿ ಪ್ರವಾಸ ಬೆಳೆಸಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಯಾಕಪ್ಪ ಅಂತಂದರೆ ಅದು ನಮ್ಮ ರಾಜ್ಯದ ಒಂದು ಧರೋಹರ, ಮತ್ತು ಅಲ್ಲಿ ನಾವು ಹೋಗಿ ಪ್ರವಾಸ ಮಾಡಿದ್ರೆ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಬೆಳೆಯುತ್ತೆ. ಸೊ ಆ ಕಡೆ ಈ ಕಡೆ ಹೋಗೋಕ್ಕಿಂತ ಮುಂಚೆ ಚಾರ್ಮಾಡಿ ಘಾಟ್ನಲ್ಲಿ ಕೂಡ ಒಂದು ಬಾರಿ ವಿಸಿಟ್ ಕೊಡಿ. Thank you.